ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದವ್ರಿಗೆ ಹೇಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಹಲವಾರು ಯೂಟ್ಯೂಬರ್ಸ್ ಏನು ಮಾಡಿರ್ತಾರೆ ಅಂತಂದರೆ, ಫೇಕ್ ನ್ಯೂಸ್ನ ಕೊಟ್ಟು ನಿಮಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಅಂತ ಹೇಳಿರ್ತಾರೆ. ಸೊ ಅದೇನಾಗುತ್ತೆ ಅಂತಂದರೆ, 24 ಅವರ್ಸು ನಿಮ್ಮದು ಅವರು ಸಬ್ಸ್ಕ್ರೈಬರ್ಸ್ನ ಆಗಿರ್ತಾರೆ. ಆಮೇಲೆ ಅದೇನಾಗುತ್ತೆ ಅಂತಂದರೆ, ಅನೇಬಲ್ ಆಗೋದಿಲ್ಲ, ಆಮೇಲೆ ಡಿಸನೇಬಲ್ ಆಗುತ್ತೆ. ಸೊ ನಾನು ಹೇಳುವ ಒಂದು ಟ್ರಿಕ್ ಮುಖಾಂತರ ಅವರು ನಿಮಗೆ ಏನಾಗುತ್ತಾರೆ ಅಂತಂದರೆ, ಲೈಟ್ ಟೈಮಾಗಿ ನಿಮಗೆ ಸಬ್ಸ್ಕ್ರೈಬರ್ಸ್ನ ಆಗಿರ್ತಾರೆ. ಸೊ ಬನ್ನಿ, ಅದನ್ನು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ, ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋದ್ಮೇಲೆ ಇಲ್ಲಿ ನೋಡಿ, ಸಬ್ ಫಾರ್, ಸಬ್ ಗೆಟ್ ವೇವ್ಸ್, ಸಬ್ ಲೈಕ್ಸ್ ಅಂತ ಇದೆಯಲ್ಲ, ಅರ್ಲಿ ಎಕ್ಸಸ್ ಅಂತ ಇದೆ, ಅದ್ರ ಮೇಲೆ ಆ ಒಂದು ಈ ಒಂದು ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಓಪನ್ ಮೇಲೆ ಓಪನ್ ಮಾಡಿ. ಆ್ಯಪ್ನ ಓಪನ್ ಮಾಡಿದ ಮೇಲೆ ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಒಂದು ಆ್ಯಪ್ ಮುಖಾಂತರ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಸಬ್ಸ್ಕ್ರೈಬರ್ನ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಕಾಯಿನ್ಸ್ನ ಅರ್ನ್ ಮಾಡ್ಬೇಕಾಗುತ್ತೆ. ಕಾಯಿನ್ಸ್ನ ಅರ್ನ್ ಮಾಡಿ ಈ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ನ ಮಾಡ್ಕೋಬೇಕಾಗುತ್ತೆ. ಸೊ ಕಾಯಿನ್ಸ್ನ ಹೇಗೆ ಅರ್ನ್ ಮಾಡೋದು ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಕಾಯಿನ್ಸ್ ಸೆಕೆಂಡ್ಸ್ ಅಂತ ಇದೆ ನೋಡಿ. ಇಲ್ಲಿ ಇಷ್ಟು ಸೆಕೆಂಡ್ಸ್, 67 ಸೆಕೆಂಡ್ಸ್ನ ನಾವು ಕಂಪ್ಲೀಟ್ ಮಾಡಿದರೆ ಇಲ್ಲಿ 746 ಕಾಯಿನ್ಸ್ನ ಕೊಡ್ತಾ ಇದ್ದಾರೆ. ಸೊ ಹೀಗೆ ನಾವು ವಿಡಿಯೋನ ನೋಡಿ ಕೂಡ ಕಾಯಿನ್ನ ಅರ್ನ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ, ವೇವ್ಸ್ ಅಂತ ಇದೆಯಲ್ಲ, ಇಲ್ಲಿ ಸೆಕೆಂಡ್ಸ್ನ ತೋರಿಸ್ತಾ ಇದೆ ನೋಡಿ. ಇಲ್ಲಿ 24 ಸೆಕೆಂಡ್ಸ್ ನೋಡಿದರೆ ಇಲ್ಲಿ ಕ್ಲಿಕ್ ಮಾಡಿ, ಲೈಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 43 ಸೆಕೆಂಡ್ಸ್ನ ನೋಡಿದರೆ ಇಲ್ಲಿ 151 ಕಾಯಿನ ಕೊಡ್ತಾರೆ. ಹಾಗೆ ಹಲವಾರು ವಿಡಿಯೋಸ್ನ ಬರ್ತವೆ, ನೀವು ವೇವ್ ಮುಖಾಂತರ ಅರ್ನ್ ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಕೂಡ ಅರ್ನ್ ಮಾಡ್ಬೋದು, ಲೈಕ್ ಮಾಡಿ ಕೂಡ ಅರ್ನ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಕಾಯಿನ ಹೇಗೆ ಅರ್ನ್ ಮಾಡೋದು ಅಂತಂದರೆ, ನೋಡಿ, ಲೈಕ್ ಮಾಡಿ. ಇಲ್ಲಿ ವೇವ್ಸ್ ಅಂತಂದರೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಸೆಕೆಂಡ್ಸ್ ಹುಡುತ್ತೆ. ಇಲ್ಲಿ ಇಲ್ಲಿ ಸಬ್ಸ್ಕ್ರೈಬರ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತೀವಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ವಿಡಿಯೋ ಓಪನ್ ಆಗುತ್ತೆ. ವಿಡಿಯೋ ಓಪನ್ ಆದಮೇಲೆ ಇಲ್ಲಿ ಕೆಲವೊಂದಷ್ಟು ಸೆಕೆಂಡ್ಸ್ನ ತೋರಿಸುತ್ತೆ. ಸೊ ಫ್ರೆಂಡ್ಸ್, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ 65 ಸೆಕೆಂಡ್ಸ್ ಇತ್ತು. ಇಲ್ಲಿ ನೋಡಿ, 10 ಸೆಕೆಂಡ್ಸ್ ಓಡ್ತಾ ಇರುತ್ತೆ. ಇಲ್ಲಿ ಸೆಕೆಂಡ್ಸ್ ಮುಗಿದ ಮೇಲೆ ಇಲ್ಲಿ 746 ಕಾಯಿನ್ಸು ಇಲ್ಲಿ ನಮಗೆ ಬಂದು ಅರ್ನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಸೆಕೆಂಡ್ಸು ಓಡ್ತಾ ಇರುತ್ತೆ. ಇಲ್ಲಿ ಸೆಕೆಂಡ್ಸ್ ಮುಗಿದ ಮೇಲೆ ನಮಗೆ ಇಲ್ಲಿ ಕಾಯಿನ್ಸು ಅರ್ನ್ ಆಗುತ್ತೆ ನೋಡಿ. ಇವಾಗ ಸೆಕೆಂಡ್ಸು ಪೂರ್ತಿ ಮುಗಿಯೋ ತನಕ ವೇಟ್ ಮಾಡಬೇಕಾಗುತ್ತೆ. ವೇಟ್ ಆದಮೇಲೆ ನಮಗೆ ಹೇಗೆ ಕಾಯಿನ್ಸ್ನ ಅರ್ನ್ ಮಾಡೋದು ಅಂತ ಹೇಳುತ್ತೆ ನೋಡಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈಗ 5 ಸೆಕೆಂಡ್ಸ್ ಉಳಿತು. ಸೊ ಹೇಗೆ ಅರ್ನ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗ ಇವಾಗ ನೋಡಿ, ಸೆಕೆಂಡ್ಸ್ ಮುಗಿದ್ಮೇಲೆ ಇಲ್ಲಿ ನೋಡಿ, ಕ್ಲೈಮ್ ಆ್ಯಂಡ್ ರಿಟರ್ನ್ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಚಾನಲ್ ನೀವು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಕ್ಲೈಮ್ ರೇಟರ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಕಾಯಿನ್ಸ್ ಬಂದು 2 ಆಗಿರುತ್ತೆ. ಹಾಗೆ ನೀವು ಲೈಕ್ ಕೂಡ ಮಾಡಿ ಕಾಯಿನ್ ಅರ್ನ್ ಮಾಡ್ಬೋದು. ನಿಮ್ಮ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಅಂದರೆ, ಇಲ್ಲಿ ನೋಡಿ, ನೀವು ಕಾಯಿನ್ಸ್ನ ಅರ್ನ್ ಮಾಡಿರ್ತಿರಲ್ಲ, ಅರ್ನ್ ಮಾಡಿದ್ದು ಕಾಯಿನ್ಸ್ನ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ನಿಮ್ಮದು ಇಲ್ಲಿ ನಿಮ್ಮದು ಯೂಟ್ಯೂಬ್ ಚಾನಲ್ ಅಂತಂದರೆ, ನಿಮ್ಮದು ಯಾವುದೇ ಒಂದು ವಿಡಿಯೋಗೆ, ಯಾವುದೇ ನಿಮಗೆ ಯಾವುದು ವಿಡಿಯೋಗೆ ಲೈಕ್ ಬರಬೇಕಾಗುತ್ತೆ. ಹಾಗೆ ಸಬ್ಸ್ಕ್ರೈಬರ್ಸು ಹೇಗೆ ಇನ್ಕ್ರೀಸ್ ಆಗಬೇಕು ಅಂತಂದರೆ, ಇಲ್ಲಿ ನೋಡಿ, ನಿಮಗೆ ಯಾವುದೊಂದು ನೀವು ಮಾಡಿರಬೇಕಂತ ವಿಡಿಯೋನ ಇಲ್ಲಿ ಆ ಒಂದು ವಿಡಿಯೋ ಲಿಂಕ್ನಲ್ಲಿ ಬಂದು ಪೇಸ್ಟ್ ಮಾಡಿ.
ಪೇಸ್ಟ್ ಮಾಡಿ ಆ್ಯಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ವಿಡಿಯೋ ನಿಮ್ಮದು ಅಕೌಂಟ್ನಲ್ಲಿ ನಿಮ್ಮದು ಯೂಟ್ಯೂಬ್ ಅಕೌಂಟ್ನಲ್ಲಿ ನಿಮ್ಮಲ್ಲಿ ಏನಾದ್ರೂ ಈ ಒಂದು ಆ್ಯಪ್ಗೆ ಏನಾದ್ರೂ ಬೈಂಡಿಂಗ್ ಮಾಡಿದರೆ ಇಲ್ಲಿ ನೋಡಿ ಕ್ಲಿಕ್ ಟು ಹಿಯರ್ ಟು ಓಪನ್ ವೈ ಟಿ ಅಂತ ಇದೆ ನೋಡಿ. ಇಲ್ಲಿ ನಿಮ್ಮದು ವೈ ಟಿ ಸ್ಟುಡಿಯೋನ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಯಾವುದು ಒಂದು ವಿಡಿಯೋ ಬೇಕೋ ಆ ಒಂದು ವಿಡಿಯೋ ನೀವು ಇಲ್ಲಿ ಆಯ್ಕೆ ಮಾಡ್ಕೊಂಡು ಹಾಗೆ ನೋಡಿ ನಾನು ಇಲ್ಲಿ ಹಲವಾರು ಕೆಲವೊಂದಿಷ್ಟು ವಿಡಿಯೋ ಮುಖಾಂತರ ಇಲ್ಲಿ ನಾನು ಅರ್ನ್ ಮಾಡಿದ್ದೀನಿ, ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಅನ್ನು ಮಾಡಿದ್ದೀನಿ. ಸೊ ಅದು ಹೇಗೆ ಅಂತಂದರೆ ನೋಡಿ, ನಿಮ್ಮದು ಇಲ್ಲಿ ಲಿಂಕ್ನ ಆ್ಯಡ್ ಮಾಡಿಸ್ ಆ್ಯಡ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡಿ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ಹೌ ಟು ಅರ್ನ್ ಮನಿ ಇನ್ ಆನ್ಲೈನ್ ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ವೇವ್ಸ್ ಬೇಕು ಅಂತಾರೆ. ಇಲ್ಲಿ ನೋಡಿ ನಂಬರ್ ಆಫ್ ವೇವ್ಸ್, ಇಲ್ಲಿ 10 ವೇವ್ಸ್ಗೆ ಇಲ್ಲಿ 45 ಸೆಕೆಂಡ್ ಅಂತಂದರೆ ನಿಮ್ಮದು 10 ವೇವ್ಸ್ 45 ಸೆಕೆಂಡ್ಸ್ವರೆಗೆ ಬರುತ್ತೆ. ಅಲ್ಲಿ ಟೋಟಲ್ ಪಾಯಿಂಟ್ಸ್ ಎಷ್ಟು ನೀವು ಸ್ಪೆಂಡ್ ಮಾಡಬೇಕು ಅಂತಂದರೆ ನೋಡಿ 900 ಪಾಯಿಂಟ್ ನೀವು ಸ್ಪೆಂಡ್ ಮಾಡಿದರೆ ಪ್ರತಿ ಒಂದು ವೇವ್ಗೆ ಇಲ್ಲಿ 45 ಸೆಕೆಂಡ್ಸ್ ನಿಮಗೆ ವೇವ್ಸ್ ಬರುತ್ತೆ. ಇಲ್ಲಿ 10 ವೇವ್ಸ್ಗೆ ಇಲ್ಲಿ 45 × 10 ಮಾಡಿದರೆ ಎಷ್ಟು ಬರುತ್ತೆ? ಸೊ ಆ ಅಷ್ಟು ಟೈಮ್ಸ್ ನಿಮ್ಮದು ಇಲ್ಲಿ ಕೌಂಟ್ ಆಗಿರುತ್ತೆ. ನೀವು ಸಬ್ಸ್ಕ್ರೈಬರ್ಸು ಅಂತಂದರೆ ಇಲ್ಲಿ ನೋಡಿ ನೀವು ಸಬ್ಸ್ಕ್ರೈಬರ್ಸ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ಇಲ್ಲಿ ನೋಡಿ ಸಬ್ಸ್ಕ್ರೈಬರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್, ಇಲ್ಲಿ ನೀವೇನಾದರೂ 10 ಸಬ್ಸ್ಕ್ರೈಬರ್ಸ್ನ ಅಕ್ಸೆಪ್ಟ್ ಮಾಡ್ತಿದ್ದೀರಿ ಅಂತಂದರೆ ಇಲ್ಲಿ ನೋಡಿ ನಂಬರ್ ಆಫ್ ವ್ಯೂಸ್ ಇಲ್ಲಿ 10 ಆಗಿರುತ್ತೆ. ಆಮೇಲೆ ಇಲ್ಲಿ ಟೈಮ್ ಆಫ್ ರಿಕ್ವೈರ್ಡ್ ಸೆಕೆಂಡ್ಸ್ ಅಂತಂದರೆ ಇಲ್ಲಿ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ ಇಲ್ಲಿ 45 ಸೆಕೆಂಡ್ಸ್ ಇಲ್ಲಿ ಗೇನ್ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಅಂತಂದರೆ ನಿಮ್ಗೆ ಇಲ್ಲಿ 10,000 ಪಾಯಿಂಟ್ಸ್ ಬೇಕಂತಂದರೆ ಇಲ್ಲಿ ನೀವು 3,600 ಪಾಯಿಂಟ್ಸ್ನ ನಿಮ್ಮಲ್ಲಿ ಅರ್ನ್ ಮಾಡಬೇಕಾಗಿತ್ತು. ಅರ್ನ್ ಮಾಡಿ ಇಲ್ಲಿ 10 ಸಬ್ಸ್ಕ್ರೈಬರ್ಸ್ ಬೇಕಂತಂದರೆ ನಿಮಗೆ ಇಲ್ಲಿ 3,600 ಪಾಯಿಂಟ್ ಬೇಕಾಗುತ್ತೆ. ಹಾಗೆ ನೀವು ನಿಮ್ಮ ಒಂದು ವಿಡಿಯೋಗೆ ಲೈಕ್ನ ಎಸ್ಕೇಪ್ ಮಾಡ್ತಿದ್ರಿ ಅಂತಂದರೆ ಇಲ್ಲಿ ನೋಡಿ 10 ಲೈಕಿಗೆ ಇಲ್ಲಿ 45 ಸೆಕೆಂಡ್ಸ್ ಬರುತ್ತೆ. ಇಲ್ಲಿ ಒಂದೊಂದು ಲೈಕಿಗೆ ಏನು ಮಾಡಬೇಕು ಅಂತಂದರೆ ನೀವು ಇಲ್ಲಿ 10 ಲೈಕನ್ನು ಪಡ್ಕೋಬೇಕು ಅಂದರೆ 2,400 ಪಾಯಿಂಟ್ಸ್ನ ಅರ್ನ್ ಮಾಡಬೇಕಾಗುತ್ತೆ. ಸೊ ನಿಮಗೇನಾದರೂ ಸಬ್ಸ್ಕ್ರೈಬರ್ಸ್ ಅಂದರೆ ಇಲ್ಲಿ ನೋಡಿ ನಾನು ಈಗ ವೇವ್ಸ್ ಪಡ್ಕೊಳ್ಳೋದು ಈಗ ಅಂತ ಹೇಳ್ತೀನಿ. ಸೊ ನೋಡಿ ಇಲ್ಲಿ ಕ್ರಿಯೇಟ್ ಕ್ಯಾಂಪೇನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿಸ್ತೀವಿ ನೋಡಿ ಬೋರ್ಡಿಂಗ್ ಆಗ್ತಾ ಇದೆ. ಬೋರ್ಡಿಂಗ್ ಆದಮೇಲೆ ನೋಡಿ ಇಲ್ಲಿ ಶಬ್ದ ಬರ್ತಾ ಇದೆ. ಸೊ ಅದು ವೇವ್ಸ್ ಕೌಂಟ್ ಆಗ್ತಾ ಇದೆ ಅಂತ ಅರ್ಥ. ಆ್ಯಡ್ ಮುಗಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ದು ಇಲ್ಲಿ ತೋರಿಸ್ತಾ ಇದೆ ನೋಡಿ ಆಕ್ಟಿವ್ ಅಂತ ಇದೆ. ಅಂತಂದ್ರೆ ಇಲ್ಲಿ ನಿಮ್ದು ಇಲ್ಲಿ ವೇವ್ಸ್ ಬರ್ತಾ ಇದೆ ಅಂತ ಅರ್ಥ. ಇವಾಗ ನೋಡಿ ಒಂದ್ ವೇವ್ಸ್ ನಿಮ್ಗೆ ಬಂದಿದೆ ಈಗ. ಹಾಗೆ ಇಲ್ಲಿ ರಿಪ್ಲೇಸ್ ಮಾಡಿದ್ಮೇಲೆ ಹಾಗೆ ನಿಮ್ಗೆ ಕೆಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇಲ್ಲಿ ಕಂಪ್ಲೀಟೆಡ್ ಅಂತ ಇದೆ ನೋಡಿ. ನಾನು ಇಲ್ಲಿ ಪಾಯಿಂಟ್ಸ್ನ ಅರ್ನ್ ಮಾಡಿ ಇಲ್ಲಿ ಇಷ್ಟು ಇಲ್ಲಿ 10 ಸಬ್ಸ್ಕ್ರೈಬರ್ಸ್ನ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ 10 ವೇವ್ಸ್ನ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಇಲ್ಲಿ 20 ಸಬ್ಸ್ಕ್ರೈಬರ್ಸ್ನ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ 10 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಇಲ್ಲಿ ನೋಡಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ 20 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡಿದ್ದೀನಿ ಅಂತಂದರೆ ಇಲ್ಲಿ ನೋಡಿ. ಸೊ ಇದೊಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಯಾರು ಸಬ್ಸ್ಕ್ರೈಬರ್ಸ್ನ ಯಾರು ನಮಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೋ ಅವರ ಒಂದು ಚಾನಲ್ ಹೆಸರಿನಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ 20 ಸಬ್ಸ್ಕ್ರೈಬರ್ಸ್ ಇಲ್ಲಿ ಆಗಿದ್ದಾರೆ. ಅವರು ಇಲ್ಲಿ ನೋಡಿ ಮಾಡಿದಾರೋ ಇಲ್ಲ ಅಂತ ಒಂದು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇವಾಗ ರಿಪ್ಲೇಸ್ ಮಾಡಿ ನೋಡ್ತೀನಿ. ಸೊ ಇನ್ನು ಒಂದೇ ವೇವ್ಸ್ ಇದೆ. ಸೊ ಈ ಥರ ನಮ್ಮ ಚಾನಲ್ಗೆ ನಾವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಬೋದು, ಹಾಗೆ ವೇವ್ಸ್ ಕೂಡ ಹಾಗೆ ಲೈಕ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಹೇಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.